ಈಗ ನೀನು ನನ್ನ ಕಣ್ಣಿಗೆ ಹೇಗೆ ಕಾಣಬೇಕತ್ತಾ? ದೇವಲೋಕದಿಂದ ಇಳಿದು ಬಂದ ಅಪ್ಸರೆ ಅಪ್ಸರೆ ತರ ಕಾಣ್ತಾ ಇದೀಯಾ. ಆ ಅಂದ ಹಾಗೆ ಮಾಯ, ಈ ಸೂಟ್ ಕೇಸ್ನಲ್ಲಿ ಎಷ್ಟು ಹಣ ತಂದಿರುವೆ? ಡಾರ್ಲಿಂಗ್, ಈಗ ಶನೇಶ್ವರ ಹರಹರ ನೋಡಿ, ಅವನ್ ಮನೆಯಲ್ಲಿ ಹಣೆ ಹಚ್ಕೊಳಕ್ಕೆ ಒಂದ್ 10 paisa ಕೂಡ ಇಲ್ಲ, ಎಲ್ಲವನ್ನ ದೋಚ್ಕೊಂಡ್ ಬಂದಿದ್ದೇನೆ. ಶಬಾಶ್ ಮಾಯ. ಅಂದ್ರೆ ಇನ್ನು ಮುಂದೆ ಆ ಶನೀಶ್ವರ ಬೀದಿಯ ಭಿಕಾರಿ ಅಂದಂಗಾಯ್ತು. ನಿಜ ನೀವ್ ಹೇಳದ ಹಾಗೆ ಅವನ್ ಮನೆಯಿಂದ ಎಲ್ಲ ಹಣವನ್ನ ದೋಚ್ಕೊಂಡ್ ಬಂದಿದ್ದೀನಿ. ಅದು ಅಲ್ಲೇ ಲಾಯರ್ ಅಶೋಕ್ ಕುಮಾರ್ ಅವನ ಮನೆಯಿಂದ 10 crore ಹಣ ತಂದಿದ್ದೀನಿ, ತೆಗೆದ್ಕೊಳ್ಳಿ. ಶಹಬಾಶ್ ಮಾಯಾ, ಶಹಬಾಶ್ ಮಾಯಾ, ನಿನ್ನನ್ನು ಎಷ್ಟು ಹೊಗಳಿದ್ರು ಕಮ್ಮನೆ. ಆ ಕಡೆ ಶನೀಶ್ವರನ 10 crore, ಈ ಕಡೆ ಅಶೋಕ್ ಕುಮಾರನ 10 crore, ಎಲ್ಲ ಸೇರಿ 20 crore rupees. ಮಾಯಾ ಮಾಯಾ, ಈ ಎಲ್ಲ ಹಣಕ್ಕೆ ನಾನೇ ರಾಜ, ನೀನೇ ರಾಣಿ. ನೋಡಿ, ಆದ್ರೂ ಯಾಕೋ ಏನೋ ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕಂದ್ರೆ ಶನೀಶ್ವರನಿಗೆ ಕೂಡ ಮೋಸ ಮಾಡಿದೆ. ಅದು ಅಲ್ಲದೆ ಇತ್ತ ಅಶೋಕ್ ಕುಮಾರ್ ಅವರ ಮನೆಯಿಂದ ಹಣ ತಗೊಂಡ್ ಬಂದಿದ್ದೀನಿ, ಸುಭಾಷ್ ಕೂಡ ನನ್ನ ಮೇಲೆ ಸೇಡ್ ಇಟ್ಕೊಂಡ್ಬಿಡ್ತಾನೆ. ಅದಕ್ಕೆ ನೀವು ಮಾತ್ರ ನನ್ನ ಕೈ ಬಿಡ್ಬೇಡಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಮಾಯಾ ಮಾಯಾ, ಆ ಚಿಂತೆ ಬಿಡು ನೀನು. ನಾನು ಯಾರು ಗೊತ್ತೇ? ಅಡ್ವೊಕೇಟ್ ಪ್ರಣಯರಾಜ್. ನೀನು ನನ್ನನ್ನು ನಂಬಿರುವೆ ಅಂದ ಮೇಲೆ ಮುಗಿಯಿತು, ನಿನ್ನನ್ನು ದಡ ಸೇರಿಸಿಯೇ ಸೇರಿಸುತ್ತೇನೆ. ಅದರ ಬಗ್ಗೆ ನೀನೇನು ಚಿಂತಿಸಬೇಡ, ಬಾರೆ ಬಾ ಹತ್ತಿರ. ಅದೀಗ ನನ್ನ ಕೈಯಲ್ಲಿದೆ, ಅದು ನನ್ನ ಹಣ. ನಿನ್ನ ಹಣ ಏನಾಗ ಹೇಗಾಗುತ್ತದೆ? ಅದು ನಾನು ಕಷ್ಟಪಟ್ಟು ಗಳಿಸಿದ ಹಣ. ಏನ್ ಮಹಾ ಕಷ್ಟಪಟ್ಟು ಗಳಿಸಿದೀಯ, ಕೊಲೆ ಸುಲಿಗೆ ಮಾಡಿ ಗಳಿಸಿದೀಯ, ಅದರಲ್ಲೂ ನನ್ನ ಪಾಲಿದೆ. ಇದರಲ್ಲಿ ನಿನಗೆ ಹೇಗೆ ಪಾಲು ಬರುತ್ತದೆ? ಹುಚ್ಚು ರಂಡೆ, ಬಾಯಿ ಮುಚ್ಚಲೋ ಹುಚ್ಚು ಮುಂಡೆ ಮಗನೇ. ಇಷ್ಟ ದಿವಸ ನನ್ನನ್ನ ನೀನು ಮನೆ ಬಂದ ಹಾಗೆ ಉಪಯೋಗ ಮಾಡ್ಕೊಂಡಿದೀಯ. ನೀನು ಬಾ ಅಂದಾಗೆಲ್ಲ ನಿನ್ನ ಮಂಚಕ್ಕೆ ಬಂದು ಸುಖ ಕೊಟ್ಟಿದ್ದೀನಿ. ಅದಕ್ಕಾಗಿ ಅದಕ್ಕಾಗಿ ಅದರ ಬೆಲೆ ಇದು ಕಣೋ. ಭ್ರಮೆ. ಏಯ್ ಶನೀಶ್ವರ, ಆಯ್ತಲ್ಲ ಮುಖತ್ತೆ ಮಂಗಳಾರತಿ, ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ನಾನು, ನಿಮಗೆ ಸರಿಯಾದ ಪಾಠ ಕಲಿಸಿ ಹೋಗುವೆ. ನನ್ನ ಸ್ನೇಹವನ್ನು ಮಾಡಿ ಈ ಮನೆ ಆಳನ ಜೊತೆಗೆ ಹೋಗ. ನನ್ನ ಸ್ನೇಹ ಮಾಡಿ ನನ್ನ ಹುಡುಗಿಯ ತಲೆ ಕೆಡಿಸಿ ಹಣ ಕದಿಯಲು ಹಚ್ಚಿ ಅವಳ ಜೊತೆ ಚೆಲ್ಲಾಟವಾಡುತ್ತಿರುವ ನೀನೊಬ್ಬ ಮೂರ್ಖ. ನಿನಗೆ ಹಣ ಬೇಕಿದ್ರೆ ಎಷ್ಟು ಬೇಕಷ್ಟು ಕೊಡ್ತಿದ್ದಲ್ಲ ಶನೇಶ್ವರ.
ನನಗೆ ಆ ತರ ಬೇಕಾಗಿರ್ಲಿಲ್ಲ, ಈ ತರ ಬೇಕು, ಅದು ಈ ಮಾಯಾನಿಂದಲೇ ಬೇಕು. ಅಲ್ಲವೇ ಮಾಯಾ? ಓದಲು ಬಂದಿಲ್ಲ ನಾನು, ನಿಮಗೆ ಸರಿಯಾದ ಪಾಠ ಕಲಿಸುವೆ, ಇಲ್ಲ ಅಂದ್ರೆ ಸತ್ತು ಹೋಗ್ತೀಯ ಅಷ್ಟೇ. ಏಯ್ ಶನೇಶ್ವ, ನೀನು ಬಹಳ ಬುದ್ಧಿವಂತನೆಂದು ತಿಳಿದಿದ್ದೆ. ನನಗೆ ಪಿಸ್ತೂಲ್ ತೋರಿಸಿ ಎದುರಿಸುವ ಯಾರು ನಾಲ್ಕು ಜನ ನನಸತ್ತವರನ್ನು ಕೊಂಡೋಕ್ಷಣ ನನಗೂ ಎದುರಿಸಬೇಕೆಂದಿರುವ. ಏಯ್ ಮುಟ್ಟಾಳ, ನಾನು ಅಂಜಬೇಕು, ಅದು ಈ ನಿನ್ನ ಪಿಸ್ತೂಲಿಗೆ. ಲೇ ಶನೀಶ್ವ, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಮುಗಿಸಿ ಬಿಡುತ್ತೇನೆ ಮಗನೇ. ಅರ್ಧದಲ್ಲಿ ನಿಂತ ನಮ್ಮ ಪ್ರಣಯ ಗೀತೆಯನ್ನು ಇನ್ನೂ ಪೂರ್ಣಗೊಳಿಸಬೇಕಾಗಿದೆ, ಅಲ್ಲವೇ ಮಾಯಾ? ನೋಡು ಶನೀಶ್ವರ್, ನೀನು ಹಣ ಕಳೆದುಕೊಂಡೆ ಮತ್ತು ಹೆಣ್ಣನ್ನು ಕಳೆದುಕೊಂಡೆ, ಪಾಪ ಬೇಜಾರಾಗುವುದು ಸಹಜ. ನೀನು ಹಾಗೆ ಹೋದರೆ ಹೇಗೆ? ತೆಗೆದುಕೋ ಈ 100 ರೂಪಾಯಿ ತೆಗೆದುಕೊಂಡು ಒಟ್ಟ ದಾರಿಯಲ್ಲಿ ಎಲ್ಲಿಯಾದರೂ ಚಹಾ ಕುಡಿದು ಮನೆಗೆ ಹೋಗಿ ತೆಪ್ಪಾಗಿ ಬೆಳ್ಳು ಮಗನೇ. ತೆಗೆದುಕೋ, ಹೊರಡು ಇಲ್ಲಿಂದ. ನನಗೆ 100 ರೂಪಾಯಿ ಕೊಡ್ತೀಯ? ಇರಲಿ ಪ್ರಣಯ್, ಇರಲಿ, ಈಗ ಹೋಗುವೆ, ಆದರೆ ಮುಂದೆ ನೋಡಿಕೊಳ್ಳುವೆ. ಈ ಶನೇಶ್ವರನ ಕರಾಮತ್ತೇನೆಂದು ತೋರಿಸುವೆ, ನಿನಗೂ ತೋರಿಸುವೆ. ಈ ಶನೇಶ್ವರ ಹೋಗು ಶನಿ, ಈಗ ನಮಗಾಯ್ತು ಈ ಮನಿ ಕಮಾಂಡರ್, ನಮ್ಮ ಪ್ರೇಮ ಗೀತೆನ ಮುಂದುವರಿಸೋಣ. ಕಂಡ ಸೆಳೆದಿಂದ ನನ್ನ ಒಳಗಿಂದ ನಿನ್ನೆ ಸೇರಿದಳು, ನಿನ್ನ ಒಳಗಿಂದ ನನ್ನ ಹೃದಯದ ಗೀತೆ ಕವಲಗಳು. ಲೇ ಮಾಯಾ, ಏನು ನಿನ್ನ ರಾಸ ಲೀಲೆ? ಮಾಡಿಕೊಂಡ ಗಂಡನಿರುವಾಗ ನಿನ್ನ ಜೊತೆ ಚೆಲ್ಲಾಟ, ಹೇಳು ಎಷ್ಟು ದಿನದಿಂದ ನಡೆಯುತ್ತಿದೆ ಈ ನಿನ್ನ ಕಳ್ಳ ಪ್ರೇಮದಾಟ? ಅರೆ ಮಾಯಾ, ಯಾರದು ಈ ಹೊಸ ಸೇನೆ? ಅಯ್ಯೋ ಡಾರ್ಲಿಂಗ್, ಇದು ನನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ. ಓಹೋ, ಅಂದರೆ ಆ ಅಶೋಕ್ ಕುಮಾರನ ತಮ್ಮ ಎಂದಂಗಾಯ್ತು. ಬಾಯಿ ಮುಚ್ಚಲೇ ಬಂಡ, ನೀನೇಗೆ ಆಗುವಿ ಇವಳಿಗೆ ಗಂಡ? ಅಲ್ಲವೇ ಮಾಯಾ ಡಾರ್ಲಿಂಗ್? ಏಯ್ ಸುಭಾಷ್, ಇಷ್ಟು ದಿವಸ ನಾನು ನಿನ್ ಜೊತೆ ಪ್ರೀತಿ ನಾಟಕ ಆಡದೆ ನಾನ್ ನಿನ್ ಮೇಲೆ ಪ್ರೀತಿಯಿಂದ ಮದುವೆ ಆಗಿಲ್ಲ. ನಿನ್ ಗೊತ್ತ, ನಾನ್ ಮೊದಲು ಶನೇಶ್ವರನ ಪ್ರೇಯಸಿ ಆಗಿದ್ದೆ, ನಂತರ ನಿನ್ ಹೇಳ್ತೀಯ ಅದೇ, ಇವಾಗ ಈ ಪ್ರಣಯರಾಜನ ಪ್ರೇಯಸಿ ನಾನು. ಇನ್ನೊಂದು ಗೊತ್ತಾ, ನಾನ್ ತುಂಬಾನೇ ನೀಯತ್ನವಳು,
ನನ್ ಗಂಡನೇ ನನಗ್ ಬೇಡ ಅಂದ್ಮೇಲೆ ಇದಾದ್ರೆ ನನ್ ಕರಲ್ಲಿ ಅದಕ್ಕೆ ಇಟ್ಕೊಂಡು ಸೂಳರಿಗೇನು ಗೊತ್ತು ಈ ತಾಳಿಯ ಬೆಲೆ. ಮಾಯಾ, ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ನಿನಗೆ ತಾಳಿ ಕಟ್ಟಿದೆ. ನಿನ್ನ ಪ್ರೀತಿ ನಿಜವೆಂದು ನಂಬಿ ನಾನು ಮೋಸ ಹೋದೆ. ಅದಕ್ಕೆ ನಿನಗೆ ಈ ಶಿಕ್ಷೆ ಆಗ್ಬೇಕಾದ್ದೆ ಆಗ್ಬೇಕಾದ್ದೆ. ನೋಡು, ನಿನ್ನಂತ ಸತೀಶ್ವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಇಲ್ಲದಿದ್ದರೆ ನಮ್ಮಂತ ಮಾನವಂತರ ಮನೆತನಗಳು ಹಾಳಾಗುತ್ತಲೇ ಇರುತ್ತವೆ. ನಂದನವನವಂತಿದ್ದ ನಮ್ಮ ಮನೆನ ಹಾಳು ಮಾಡಿದ ಪಾಪಿ ನೀವು. ಪಾಪಿ ಅಲ್ಲ, ಪರಮ ಪಾಪಿ ನಾನು. ಏಯ್, ನಾನ್ ನಿನ್ ಜೊತೆ ಸಂಸಾರ ಮಾಡ್ಬೇಕು ಅಂತ ನಿನ್ನ ಮದ್ವೆ ಆಗ್ಲಿಲ್ಲ ಕಣೋ. ಇದೆಲ್ಲ ಆ ಶನೇಶ್ವರನ ಕಪಟ ನಾಟಕದ ಸೂತ್ರ. ನಾನ್ ನಿನ್ನ ಮದುವೆಯಾಗಿ ಬಂದು ನಿಮ್ಮ ಅಣ್ಣ ತಮ್ಮನ ಮಧ್ಯೆ ಬಿರುಕು ಮೂಡಿಸಿ ನಿಮ್ಮ ಮನೇನ ಚಿತ್ರ ವಿಚಿತ್ರ ಮಾಡಿದೆ. ಹೇಯ್ ಸುಭಾಷ್, ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಅತ್ತಿಗೆ ಅದ್ಯಾವನೋ ಗೊತ್ತಿಲ್ದವನಿಗೆ ಗರ್ಭವತಿ ಆಗಿದ್ದಾರಲ್ಲ, ಅದಕ್ಕೆಲ್ಲ ಕಾರಣ ನಿನ್ನ ತಮ್ಮ ಗೌತಮ್ ಅಲ್ಲ. ಹಾಗಾದರೆ ಅಪರಾಧಿ ಯಾರು? ನಾನು. ನಿನ್ನ ಅತ್ತಿಗೆಯ ಗೊತ್ತಿಲ್ಲದ ಗರ್ಭಕ್ಕೆ ಕಾರಣ ನಾನು. ಸುಭಾಷ್ ಬೇಡ ಕಾಯಿನ, ಇನ್ನೂ ತುಂಬಾ ಹೇಳೋದಿದೆ. ಸುಭಾಷ್ ನೋಡಿಸ್ಬು, ನಿನ್ನಣ್ಣ ಲಾಯರ್ ಆದ್ರೆ ನಾನು ಕಮ್ಮಿ ಅಲ್ಲ. ನಾನು ಲಾಯರೇ. ನಿನ್ನ ಅತ್ತಿಗೆ ಇದ್ದಾಳಲ್ಲ, ಅಂದರೆ ಆ ಸುಮತಿ ಈ ಹಿಂದೆ ನನ್ನ ಪ್ರೇಯಸಿಯಾಗಿದ್ದಳು. ನನ್ನ ಜೊತೆ ಮದುವೆಯಾಗಲು ಒಪ್ಪದ ಕಾರಣ ಇಷ್ಟೆಲ್ಲ ರೌದ್ಧಾಂತ ಆಗಬೇಕಾಯಿತು. ನೋಡಿಸುಬ್ಬು, ನಿನ್ನ ಅತ್ತಿಗೆ ಶ್ರೀಮತಿ ಸುಮತಿ ಇದ್ದಾರಲ್ಲ, ಈ ಇದಕ್ಕೂ ಮೊದಲು ನಾನು ನಿಮ್ಮ ಮನೆಗೆ ಹಿಂದೊಮ್ಮೆ ಬಂದಾಗ ನಿನ್ನ ಅತ್ತಿಗೆ ಅಂದರೆ ನಿನ್ನ ಅಣ್ಣನ ಹೆಂಡತಿ ಸುಮತಿ ಹಾಗೂ ನಿನ್ನ ತಮ್ಮ ಗೌತಮ, ಗೌತಮ್ ಇದಾರಲ್ಲ, ಅವನೇ ಇದಕ್ಕೆಲ್ಲ ಟರ್ನಿಂಗ್ ಪಾಯಿಂಟ್. ಅವರಿಬ್ಬರು ಅಂದು ನಾನು ಮನೆಗೆ ಬಂದಾಗ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದರು. ಆಗ ನಿನ್ನ ತಮ್ಮ ಇದ್ದಾನಲ್ಲ ಗೌತಮ್, ಅವನು ಹೊಟ್ಟೆ ನೋವಿನಿಂದ ಜ್ಞಾನ ತಪ್ಪಿ ಕೆಳಗೆ ಬಿದ್ದಿದ್ದ. ಆದರೆ ನಿನ್ನ ಹತ್ತಿಗೆ ಸುಮತಿ ನನ್ನ ಮಾಜಿ ಪ್ರೇಯಸಿ ಅವಳಿದ್ದಾಳಲ್ಲ, ಅವಳು ಅದಾಗಲೇ ಕಣ್ಣು ಕಟ್ಟಿಕೊಂಡಿದ್ದಳು. ಅಲ್ಲಿದೆ ನೋಡು ಪಾಯಿಂಟ್. ನೋಡಿಸಿದ್ದು ಆ ನಿನ್ನ ಅತ್ತಿಗೆ ಕಣ್ಣು ಕಟ್ಟಿಕೊಂಡಾಗ ನಾನು ನಿನ್ನ ಅತ್ತಿಗೆಯನ್ನು ಬಲತ್ಕರಿಸಿದೆ. ಸುಬ್ಬು, ಹೇಗಿದೆ ನನ್ನ ಕರಳ ಕುತಂತ್ರದ ಹೋದರದ ಕತೆ? ಮುಕ್ತಾಯವಾಗಿಲ್ಲ. ನಾನು ಶನೇಶ್ವರ ಇಬ್ರು ಕೂಡಿ ಡಾಕ್ಟರ್ಗೆ ಲಂಚ ಕೊಟ್ಟು ನಿನ್ನ ತಮ್ಮನ ಎರಡು ಕಿಡ್ನಿ ಫೇಲ್ ಆಗಿವೆ ಅಂತ ಸುಳ್ಳು ಹೇಳಿ ನಿನ್ನ ಅಣ್ಣನಿಂದ ಕಿಡ್ನಿ ಕೊಡಿಸ್ಕೊಂಡು ಎರಡು ಕಿಡ್ನಿಗಳನ್ನ ವಿದೇಶಕ್ಕೆ ಮಾರಾಟ ಮಾಡಿದೀವಿ 2 ಕೋಟಿ ರೂಪಾಯಿಗೆ. ಅಷ್ಟೇ ಅಲ್ಲ, ಇವಾಗ ನಿನ್ ಮನೆಯಿಂದ 10 ಕೋಟಿ ದೋಚ್ಕೊಂಡು ಬಂದಿದ್ದೀನಿ ಗೊತ್ತಾ? ಏನ ನೋಡ್ತಾ ಇದೀಯ, ಹೊರಟೋಗೋ ಇಲ್ಲಿಂದ. ಏನು ನಮ್ಮ ಕಥೆಯ ಸ್ವರೂಪ ಕೇಳುವೇನೆ ಮಾಯಾಪುರದ ಮಾಯಾಂಗಿನಿ? ನಮ್ಮ ಕಥೆಯ ಸ್ವರೂಪ ಕೇಳಬೇಕಾದ್ರೆ ಸ್ವಲ್ಪ ತಾಳು, ತಿಳ್ಕೊಳ್ಳುವಂತೆ. ಎಲ್ಲ ಪಾಪಿಗಳೇ, ನೀವೆಲ್ಲ ಸೇರಿ ಎಂತಹ ನಾಟಕವಾಡಿ ಬಿಟ್ಟಿದ್ದೀರಲ್ಲ ನಮ್ಮ ಈ ಮನೆಯಲ್ಲಿ. ನೀವು ಮಾಡಿದ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸುತ್ತೇನೆ.
ನಿಮ್ಮ ಜೊತೆ ಆ ಶನೇಶ್ವರನ ಕೊಚ್ಚಿಕೊಂದು ಹಾಕುತ್ತೇನೆ. ಅಲ್ಲಿಯವರೆಗೂ ಕೇವಲ ನಿಮಗೆ ಮೂರೇ ಮೂರು ದಿನಗಳ ಕಾಲಾವಕಾಶ ಕೊಡುತ್ತೇನೆ. ಅಲ್ಲಿಯವರೆಗೂ ಚೆನ್ನಾಗಿ ಹಂದಿಯಂತೆ ತಿಂದು ಕೊಬ್ಬಿರಿ. ನಂತರ ನನ್ನ ಕತ್ತಿಗೆ ನಿಮ್ಮ ಕುತ್ತಿಗೆ ಕೊಡಲು ತಯಾರಾಗಿರೋ ಮಕ್ಕಳೇ ಬರ್ತೀನ. ಹೋಗಲೇ ಹೋಗು. ಇವನ ಕತ್ತಿಗೆ ನಾವು ಕುತ್ತಿಗೆ ಕೊಡಬೇಕಿದೆ. ಆಗಲೇ ನಾವೇನು ನಿನ್ನ ಕತ್ತಿಗೆಗೆ ಕುತ್ತಿಗೆ ಕೊಡಲು ಕುರಿಗಳಲ್ಲ. ಅಲವ್ ಯು ಮೈ ಡಾರ್ಲಿಂಗ್. ಯೆಸ್ ಯೆಸ್ ಡಾರ್ಲಿಂಗ್. ಅಂದ ಹಾಗೆ ಭಯ ನಾನಿನ್ನು ಬರಲೇ. ಎಲ್ಲಿಗೆ ಹೋಗ್ತಾ ಇದ್ರ? ಎಲ್ಲಿಗೆ ಅಂತಾರೆ? ಬಿಜಾಪುರಕ್ಕೆ ಹೋಗಿ ಶಟ್ಲ್ ಆಗಬೇಕೆಂದ್ರೆ. ಹಾಗಾದ್ರೆ ನನ್ ಗತಿ? ಅದೋ ಗತಿ, ನಾನೇನು ಮಾಡಲಿ? ನನ್ನ ಗತಿ ಅಂದ್ರೆ ಓಂ ನಮ ಶಿವಾಯ. ನಿನ್ನೇ ನಂಬ್ಕೊಂಡು ಶನೇಶ್ವರನಿಗೆ ಮೋಸ ಮಾಡಿದೆ, ನನ್ನ ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡಿದೆ, ಈಗ ನನ್ನನ್ನು ಕೈ ಬಿಟ್ಟು ಹೋಗ್ತಾ ಇದ್ದೀರಾ ನೀಚ. ಲೇಯ್ ಮಾಯಾ, ಆ ಶನೀಶ್ವರನಿಗೆ ಕೈ ಕೊಟ್ಟವಳು, ಅದು ಅಲ್ಲದೆ ತಾಳಿ ಕಟ್ಟಿದ ಗಂಡನಿಗೆ ಕೈ ಕೊಟ್ಟವಳು, ಇನ್ನು ಮಧ್ಯದಲ್ಲಿ ಬಂದ ನನಗೆ ಕೈ ಕೊಡುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಚಿನ್ನ? ಅದಕ್ಕಾಗಿ ಈ ಎಲ್ಲ ಹಣವನ್ನು ತೆಗೆದುಕೊಂಡು ನಾನು ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ಇಲ್ಲಿ ಕಳ್ಳರ ಕಾಟ ಜಾಸ್ತಿ ಇದೆ. ಅದಕ್ಕಾಗಿ ನಾನಿನ್ನು ಬರುತ್ತೇನೆ. ಬಾಯ್ ಬಾಯ್. ಎಲ್ಲ ತಾಯಿ ಗಂಡ ಸುಳೆ ಮಗನೇ, ಇಲ್ಲಿವರೆಗೂ ನನ್ನ ಮನಪದಂತೆ ಉಪಯೋಗಿಸಿ ನನ್ನ ಜೀವನವನ್ನ ಸರ್ವನಾಶ ಮಾಡಿ ಇಂದು ಹಣವನ್ನೆಲ್ಲ ದೋಚಿಕೊಂಡು ನನ್ನನ್ನ ಸಿಪ್ಪೆ ತರ ಬೀದಿಯಲ್ಲಿ ಬಿಟ್ಟು ಹೋದೆಲ್ಲ. ಕಿವಿಗೊಟ್ಟು ಕೇಳು, ಏಳು ರಂಡಿ ಅಲ್ಲ ಚಂಡಿ ಚಾಮುಂಡಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ ಕಣು. ಏ ಪೇಡ ರಾಜ, ಇಂದಿನಿಂದ ನಾನೇ ನಿನ್ನ ಪಾಲಿಗೆ ಮಾರಿ. ನೋಡ್ತಾ ಇರು, ನಿನ್ನ ಬೀದಿಯಲ್ಲಿ ನಡು ರಸ್ತೆಯಲ್ಲಿ ನಿನ್ನ ರುಂಡ ಚಂಡ ಆಡಿ ನಿನ್ನ ಬಿಸಿ ರಕ್ತ ಕುಡಿಯದೆ ಹೋದ್ರೆ ನಾನು ಮಾಯಾ ಲೋಕದ ಮಾಯಾಂಗಿನಿ ಮಾಯಾನಿ ಅಲ್ಲ ಕಣು.
ನನ್ನ ಹತ್ತಿರ 20 ಕೋಟಿ ರೂಪಾಯಿ ಇದೆ, ಆದರೆ ಸಮಾಧಾನವೇ ಇಲ್ಲ. ಒಬ್ಬಳಿಗೆ ಕೈ ಕೊಟ್ಟೆ, ಮತ್ತೊಬ್ಬಳಿಗೆ ಪಾಪದ ಪಿಂಡ ಕೊಟ್ಟೆ, ಇನ್ನೊಬ್ಬನಿಗೆ ವಂಚಿಸಿದೆ. ಆದರೂ ಕೂಡ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ದಿಕ್ಕನ್ನೇ ಬದಲಾಯಿಸುವ ಮಹಾಶೂರ ನಾನು, ದಿಕ್ಕನ್ನೇ ಎದುರು ಹಾಕಿಕೊಂಡು ನಡೆಯುವ ರಣತೀರ ನಾನು. ಮತ್ತೆ ನಾ ಬಯಸಿದ ಹಕ್ಕಿ ಇತ್ತ ಕಡೆನೆ ಬರ ಹತ್ತಿದೆ. ಬರಲಿ ಬರಲಿ, ಒಲಿದರೆ ಮದುವೆ ಮಾಡಿಕೊಂಡು ಪ್ರಥಮ ರಾತ್ರಿ, ಒಲೆಯದಿದ್ದರೆ ಕರಾಳ ರಾತ್ರಿ. ನಿಲ್ಲುಮ ಸುಮತಿ. ನೀನಿನ ಬದುಕೇ ಇದೆಯಾ? ನಿಜ, ನಿನ್ನಂತ ಪಾಪಿಗಳಿಗೆ ಇಷ್ಟು ಬೇಗ ಅದು ಹೇಗೆ ತಾನೇ ಸಾವು ಬರುತ್ತೆ? ಎಕ್ಸಾಕ್ಟ್ಲಿ ಕರೆಕ್ಟ್ ಸುಮತಿ, ನಾನು ಸಾವನೇ ಗೆದ್ದು ಬಂದ ಅಮರೇಶ್ವರ. ನೋಡು ಸುಮತಿ, ಈಗ ನನ್ನ ಹತ್ತಿರ 20 ಕೋಟಿ ರೂಪಾಯಿ ಇದೆ. ಈಗಲಾದರೂ ಮನಸ್ಸು ಬದಲಾಯಿಸಿಕೊಂಡು ನನ್ನ ಜೊತೆ ಮದುವೆಗೆ ಒಪ್ಪಿಕೋ. ಈ ಎಲ್ಲ ಹಣ ನಿನ್ನದೇ ಆಗುತ್ತದೆ. ಮಚ್ಚ ಬಾಯ್ಡ, ಹಣ ಅಂತೆ ಹಣ. ಆ ಹಣವನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಣದ ಮೇಲೆ ಹಾಕೋ. ಇದೇ ಕೊನೆ. ಇನ್ನೊಂದು ಸಾರಿ ನನ್ನ ತಂಟಿಗೆ ಬಂದಿದ್ದ ನಿಜವಾದ್ರೆ ನನ್ನ ಮೈದುಂಡ್ರು ಹೇಳಿ ನಿನ್ನ ಸಮಾಧಿ ಕಟ್ಟಿಸ್ಬಿಡ್ತೀನಿ ಅಷ್ಟೇ. ಸಮಾಧಿ ಮಾಯಾ, ಅದು ನಿನ್ನಿಂದಲೇ ಅಲ್ಲ, ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಆದರೆ ನಾನು ನಿನ್ನ ಸಮಾಧಿ ಕಟ್ಟಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಬಂದಿರುವೆ. ಆ ರಾಮನ ಸೀತೆಯನ್ನು ಹೊತ್ತುಕೊಂಡು ಹೋದಂತೆ ಈಗ ನಿನ್ನನ್ನು ಹೊತ್ತುಕೊಂಡು ಹೋಗುವೆ. ಅಯ್ಯೋ ಬೇಡ, ನನ್ನ ಮಾತು ಕೇಳು. ನಾನು ತುಂಬ ಗರ್ಭಿಣಿ, ನನ್ನನ್ನೇನು ಮಾಡಬೇಡ, ಬಿಟ್ಟು ಬಿಡು ನನ್ನ. ತುಂಬು ಗರ್ಭಿಣಿ, ಯಾರಿಗೆ ಗರ್ಭಿಣಿಯಾದ ಚಿನ್ನ? ಈ ನಿನ್ನ ಗರ್ಭಕ್ಕೆ ಆ ನಿನ್ನ ಗಂಡನಂತೂ ಕಾರಣನಲ್ಲ. ಮತ್ತೆ ನಿನ್ನ ಮೈದುನ ಗೌತಮನೇ ಇರಬೇಕು ಎಂದು ನೀನು ತಿಳಿದುಕೊಂಡಿರಬೇಕು. ಅಲ್ಲ, ಅದು ಶುದ್ಧ ಸುಳ್ಳು. ಹಾಗಾದರೆ ಮತ್ತೆ ಈ ನಿನ್ನ ಗರ್ಭಕ್ಕೆ ಕಾರಣ ಯಾರು ಎಂದು ನಿನಗೆ ಹೇಗೆ ಗೊತ್ತಾಗಬೇಕು? ಹಾಗಾದ್ರೆ ನಿಜವಾದ ಅಪರಾಧಿ ಯಾರು? ಅಪರಾಧಿ ಹೇಳಬೇಕಾ? ಹೇಳಿದ್ರೆ ನನಗೆ ಏನ್ ಕೊಡ್ತೀಯ ಚಿನ್ನ? ನೀ ಹೇಳ್ತೀನಿ ನಿಜವಾದ್ರೆ ನಿನಗೇನ ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ. ನಿನ್ನ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲಿ ಚಿನ್ನ? ನನಗೆ ನಿನ್ನ ಪ್ರಾಣ ಬೇಡ. ಮತ್ತೆ ಏನು ಕೇಳಬೇಕು? ಇವಳ ಹತ್ತಿರ ಏನಿದೆ ಕೇಳೋದಕ್ಕೆ? ಪರವಾಗಿಲ್ಲ, ನಿನ್ನ ದೇಹ ಸುಖ ಕೇಳೋಣ ಬಂದರೆ ನೀನೀಗ ತುಂಬು ಗರ್ಭಿಣಿ. ಆದ್ರೂ ಸುಮತಿ ಪರವಾಗಿಲ್ಲ, ನೋಡಕ್ಕೆ ಇನ್ನೂ ಅಂದವಾಗಿಯೇ ಕಾಣಿಸ್ತಾ ಇದ್ದೀಯ. ನನಗೆ ನಿನ್ನ
ದೇಹ ಸುಖವೇ ಬೇಕು ಅಂದಾಗ ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ. ಚಾಂಡಾಲ, ನೀನು ಕೂಡ ಒಬ್ಬ ಮನುಷ್ಯನು, ನಾನು ತುಂಬು ಗರ್ಭಿಣಿ ಅಂತ ಹೇಳಿದ್ಮೇಲೆ ಕೂಡ ನನ್ನ ಶೀಲ ಹರಣ ಮಾಡ್ತೀನಿ ಅಂತ ಬರ್ತಾ ಇದೆಯಲ್ಲ, ನಿಜವಾಗ್ಲೂ ನಿನಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದಿದೆಯಾ? ಬೇಕೇನೋ ನಿನಗೆ ನಾನು ಬೇಕೇನೋ? ಬಂದೋನನ್ನ ಅನುಭವಿಸು. ಈ ಕಿರಾತಕ ನಿನ್ನಂತ ಭಂಡನನ್ನು ಹೆತ್ತಿದ್ದಾಳಲ್ಲ ನಿನ್ನ ತಾಯಿ, ಅದಿಷ್ಟು ದೇವರಿಗೆ ಹರಕೆ ಹೊತ್ತು ಹೆತ್ತಿದ್ದಾಳ ನಾ ಕಾಣಿ ಹೇಳು ಹೇಳು, ಈ ನನ್ನ ಗರ್ಭಕ್ಕೆ ಕಾರಣ ಯಾರು ಅಂತ ಬಾಯ್ಬಿಟ್ಟು ಹೇಳು. ಗಂಟಲು ಅರಿದುಕೊಳ್ಳಬೇಡ ಚಿನ್ನ, ಹೇಳುತ್ತೇನೆ. ಅದನ್ನು ಹೇಳಿದರೆ ಮತ್ತಷ್ಟು ರೊಚ್ಚಿಗೆ ಹೇಳುವಿನಿ ಸುಮತಿ. ಈ ನಿನ್ನ ಗೊತ್ತಿಲ್ಲದ ಗರ್ಭಕ್ಕೆ ಕಾರಣ ಈ ಸೇಡಿನ ಚಡಗಾರನೇ ಒಡೆಯ, ಅಂದರೆ ಆ ಮನ್ಮತ ನಾನೇ. ಎಂತ ದ್ರೋಹಿ ಕೆಲಸ ಮಾಡಿಬಿಟ್ಟಿಯೋ ನೀಚ. ನೀನೊಬ್ಬ ಸ್ನೇಹಿತನನ್ನು ನಂಬಿ ಸ್ನೇಹಿತರ ಹೆಸರಿನಲ್ಲಿ ಮೂಸುಗು ಹಾಕಿಕೊಂಡು ಬಂದು ನನ್ನ ಆಸ್ತಿಗೆ ಸೀಲವನ್ನು ಮಾಡಿದ ಮಹಾಪಾಪಿ ನನ್ನ ಮಗನೇ. ನಿನ್ನನ್ನು ಸುಮ್ಮನೆ ಬಿಡಬಾರದು ಮಗನೇ, ಸುಮ್ಮನೆ ಬಿಡಬಾರದು. ಗೌತಮ್, ಮುಂದೆ ಬಂದರೆ ಇಬ್ಬರು ಒಟ್ಟಿಗೆ ಸಾಯುವರಿ ಮಕ್ಕಳೇ. ಹೇ ಗೌತಮ್, ನಿನ್ನ ಮನೆಗೆ ಬೆಂಕಿ ಹಚ್ಚಲು ಕಾರಣ ಈ ನಿನ್ನ ಅತ್ತಿಗೆ. ಇವನು ಮಾಡಿದ ದ್ರೋಹಕ್ಕೆ ನಾನು ನಿನ್ನ ಸ್ನೇಹ ಮಾಡಿ ಇವಳ ಸೀಲ ಕೆಡಿಸಬೇಕಾಯಿತು. ಗೌತಮ್, ಇಷ್ಟೇ ಅಲ್ಲಲೇ, ನಿನ್ನ ಇನ್ನೊಬ್ಬ ಅಣ್ಣ ಇದ್ದಾನಲ್ಲ ಸುಭಾಸ್ ಅಂತ, ಅವನ ಹೆಂಡತಿ ಅದೇ ಮಾಯ ಇದ್ದಾಳಲ್ಲ, ಅವನ ತಲೆಯನ್ನು ಕೆಡಿಸಿ ಪ್ರೀತಿಯ ನಾಟಕ ಮಾಡಿ ನಿನ್ನ ಮನೆಯಿಂದ ಈ 10 ಕೋಟಿ ತರಿಸಿಕೊಂಡಿರುವೆ. ಅವಳಿಗೂ ಕೈ ಕೊಟ್ಟು ಈಗ ಈ ನನ್ನ ಅರಗಿಣಿಯೊಂದಿಗೆ ದೂರ ದೂರಿಗೆ ಹೋಗಿ ಶಟ್ಲ್ ಆಗಬೇಕೆಂದಿರುವೆ. ಎಲ್ಲ ನಾಯಿ ಸೂಳೆ ಮಗನೇ, ಒಂದು ಕ್ಷಣ ನಾನು ಮೌನವಾಗಿ ನಿಂತರೆ ಎಷ್ಟೊಂದು ಪವರ್ತಿರೋ ಭೋಳೆ ಮಗನೇ. ನನ್ನ ಆತ್ಮೀಯ ಕೈಯನ್ನು ಲೇ ಗೌತಮ್, ಯಾಕೆ ಯಾಕೆ ಸುಮ್ಮನೆ ಗಂಟಲು ಹರಿದುಕೊಳ್ಳುವೆ? ನಿಲ್ಲಿಸು ನಿನ್ನ ಅತ್ತಿಗೆಯ ಸಚ್ಚರಿತ್ರದ ಪುರಾಣವನ್ನು. ನೋಡು ಗೌತಮ್, ನಿನ್ನ ಅತ್ತಿಗೆಯ ಗಂಡ ಅವನೊಬ್ಬ ಶಂಡ, ಇವರನ್ನು ತಾಳಿ ಅರಿದು ಮನೆಗೆ ಕಳಿಸುತ್ತಾರೆ ಎಂದು ತಿಳಿದಿದ್ದೆ. ಆದರೆ ಇವರನ್ನು ಮನೆಯಲ್ಲಿಯೇ ಇಟ್ಟುಕೊಂಡು ಅವನೊಬ್ಬ ಶಂಡನಾದ, ಇವರ ತಾಳಿ ಹರಿಯಲಿಲ್ಲ, ಸೀಲ ಉಳಿಯಲಿಲ್ಲ. ಇವರು ಕಣ್ಣು ಮುಚ್ಚಿಕೊಂಡು ಕಳೆದುಕೊಂಡ ಸೀಲ ತಾಳಿ ಹರಿಯಲಿಲ್ಲ, ಸೀಲ ಉಳಿಯಲಿಲ್ಲ. ಸುಮ್ಮನೆ ನಿಂತರೆ ಎಷ್ಟೊಂದು ಬೊಗಳುತ್ತಿರುವಲ್ಲೋ. ಬಗಳು ಮಗನೇ ಬಗಳು, ಒಂದು ದಿನ ನಿನಗೆ ಗತಿ ಕಾಣಿಸುತ್ತಿದ್ದರೆ ನಾನು ಗೌತಮನೇ ಅಲ್ಲ. ಯಾಕಲೇ ಗಂಟಲು ಹರಿದುಕೊಳ್ಳುವೆ ನೀನೇನನ್ನು? ಏ ಸುಮತಿ, ಬಾರಲೆ. ನೀನೇನಾದರೂ ನನ್ನ ಜೊತೆ ಬರಲು ಒಲ್ಲೆ ಎಂದರೆ ಈ ನಿನ್ನ ಮೈದುನನ ಕತೆ ಮುಗಿಯಿತು ಎಂದು ತಿಳಿದುಕೋ. ಬಿಡಲೆ ನನ್ನ ಅತ್ತಿಗೆ ಕೈಯನ್ನು. ನನ್ನ ಮಾತನ್ನು ಕೇಳು, ಬೇಕಿದ್ರೆ ನನ್ನ ಪ್ರಾಣವನ್ನ ತೆಗೆದುಕೋ. ಅವನನ್ನ ಬಿಟ್ಟು ಬಿಡು. ಬೇಡ ಅತ್ತಿಗೆ ಬೇಡ,
ಅವನು ಬೇಕಾದ್ರೆ ನನ್ನನ್ನು ಕೊಲ್ಲಲಿ, ನೀವು ಮಾತ್ರ ಈ ಜಾನನ ಜೊತೆ ಹೋಗಬೇಡ ಅತ್ತಿಗೆ, ಹೋಗಬೇಡಿರಿ. ನಿನ್ನನ್ನು ಕೊಂದು ಏನು ಮಾಡಬೇಕು ಗೌತಮ್? ಇಲ್ಲ, ನನಗೆ ಬೇಕಾದ ಹಕ್ಕಿ ಸಿಕ್ಕಿದೆ. ಕಳೆದುಕೊಂಡ ವಸ್ತು ಪುನಃ ಸಿಕ್ಕಾಗ ಆಗುವ ಆನಂದ ಅಷ್ಟಿಷ್ಟಲ್ಲ. ನೋಡು ಸುಬ ಗೌತಮ್, ಈಗ ಇವಳನ್ನು ಕರೆದುಕೊಂಡು ನಾನು ಬಿಜಾಪುರಕ್ಕೆ ಹೋಗಿ ಶಟ್ಲ್ ಆಗುತ್ತಿರುವೆ. ಅದಕ್ಕಾಗಿ ಸಾರಿ ಮೈ ಡಿಯರ್ ಫ್ರೆಂಡ್, ನಿನ್ನನ್ನು ಕೊಲ್ಲಲಾಗುತ್ತಿಲ್ಲ, ಬರುತ್ತೇನೆ. ಬಾಯ್. ಬೇಡ ಅತ್ತಿಗೆ, ಬೇಡ. ಅತ್ತಿಗೆ, ನನ್ನ ಬದುಕಿಗಾಗಿ ನೀವು ಈ ಚಾನಲ್ ಜೊತೆ ಹೋಗುವಿರಾ? ಬೇಡ ಅತ್ತಿಗೆ, ಬೇಡ. ಅತ್ತಿಗೆ, ನನ್ನ ಎದುರಿಗೆ ನಿಮ್ಮನ್ನು ಚಾನಲ ಕೈ ಹಿಡಿದು ಕರಕೊಂಡು ಹೋದರೆ ನಾನು ಶಣ್ಣನಂತೆ ನಿಂತೆ ಅತ್ತಿಗೆ, ಶಣ್ಣನಂತೆ ನಿಂತೆ. ರಾಜ, ಎಲ್ಲಿ ಹೋಗುತ್ತೀಯ ಹೋಗು ಮಗನೇ. ನಿನಗೆ ಒಂದು ದಿನ, ಒಂದೇ ಒಂದು ದಿನ ನಿನಗೆ ಮಗನೇ. ಯಾವ ಕರ್ಪದಲ್ಲಿ ಅಡಗಿ ಕುಳಿತರೂ ನಿನ್ನನ್ನು ಬಿಡಲಾರೆ ಮಗನೇ. ಆ ಶ್ರೀರಾಮನ ಕೂಗು ಇಂದು ಇಲ್ಲಿ ಮೂಡಿದೆ ಮಗನೇ. ತೊಳೆ ತಟ್ಟಿಗೆ ಒಪ್ಪಿಸಿ ಹೇಳುವೆ, ನಿನ್ನ ಸಾವು ನನ್ನ ಕೈಯಿಂದಲೇ ಮಗನೇ, ನನ್ನ ಕೈಯಿಂದಲೇ. Thank you.
ಬಹುಶಃ ಹೇಳುತ್ತೇನ. ಹೆಂಗ ಎಂತ ಮಾತಂತೀರಿ ನೀವು? ನಿಮ್ಗೇನ್ ಬೇಕು ಕೇಳ್ರಲ್ಲ, ತಟ್ಟ ತಟ್ಟ ಅಂತ ಹೇಳ್ತಾಯ್ತಾಗ. ಏನಿಲ್ಲ, ನಾನು ಮದ್ವೆ ಆಗ್ಬೇಕು ಅದಕ್ಕ ಈ ಕರಕರನ್ನ ಹೇಳತ್ತಂತ ಕೇಳಿದ್ವಿ. ಹೌದ್ರ? ಕೇಳಿ ನಿಮ್ ದೇವ್ರಿಗೆ. ಇಲ್ಲಿ 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 ಕುಂದ್ರಿ, ಇಲ್ಲಿ ತಳಾಗ ಕೆಳಗ್ ಕುಂದ್ರಿ, ಕೆಳಗ. ಅದು ನಮ್ ಪದ್ಧತಿ. क्या बोल रहा उनको? लड़की हो बहुत कंफ्यूज में है. अच्छा, लड़की को बदमाश लोग शादी बना रहे. ये बात अल्लाह को पसंद नहीं होता. उसलिए क्या करना? बोलो बोलो क्या करना, बोलो उसलिए उसलिए क्या करना. हाँ, निम देवर बहुश ಹೇಳಕುಂತಾರ್ರಿ, ಅದಕ್ಕ ಏನ್ ಮಾಡ್ಬೇಕಂತ ಕೇಳಕುಂತೀನಿ. ತಡ್ರಿ, ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ, ನನಗ ಕನ್ನಡದ ಹೇಳಂತ ಹೇಳಿ ನಿಮ್ ದೇವ್ರಿಗೆ. ಬರಬ್ಬರಿನ ಹೇಳ್ತೈತಿ, ತಡಿರಲ್ಲ. ಅವರು ಹಿಂದೆ ಹೇಳ್ತಾರ್ರಿ, ನಾವ್ ಕನ್ನಡದ ನಿಮಗ್ ತಿಳಿಸಿ ಹೇಳ್ತೀವಿ. ಅವ್ರ ಬಾಲ್ ನೀವು ಲಡ್ಕಿಯೋ ಬಹುತ್ ಕನ್ಫ್ಯೂಸ್ ಮೇ ಹೇ. ಅಚ್ಚಾ, ಲಡ್ಕಿ ಕೂ ಬದಮಾಶ್ ಲೋಗ್ ಶಾದಿ ಬನಾ ರಹೇ, ಯೇ ಬಾತ್ ಅಲ್ಲಾಹ್ ಕೂ ಪಸಂದ್ ನಹೀ ಹೋತಾ. ನೋಡ್ರಿ, ಒಳ್ಳೆ ಹುಡುಗಿರ್ಗ್ಯಾ ಕಳ್ಳಂತ ಹುಡುಗರು ಲೈನ್ ಹೊಡ್ಯಾಕತ್ತಾರಂತ. ಅವ್ರೆಲ್ಲರೂ ಬದಮಾಸ್ ಅದಾರಂತ್ರಿ. ಈ ವಿಷಯ ಅಲ್ಲ ಗಿಡಸಲ್ಲಂತ್ರಿ. ಅಯ್ಯೋಯ್ಯೋ, ಆಯ್ತಾಯ್ತು, ನಾನು ಅವ್ರು ಯಾರಿಗೆ ಲೈನ್ ನೋಡಿಲ್ಲ ಅಂತ ಹೇಳಿ. ಅಚ್ಚಾ ಅಚ್ಚಾ, ಹಾ ಠೀಕ್ ಹೈ ಠೀಕ್ ಹೈ. ಅಲ್ಲ, ಹುಡುಗ ಯಾರ ಹೆಸರು ಹೇಳ್ತಾರ? ಏನನ್ರಿ ಗೊತ್ತಿಲ್ಲ. ಮುಂದೇನ್ ಹೇಳ್ಬೇಕ್ರಿ ಸರ್ಕಾರ? ಮುಂದೇನೇಳ್ಬೇಡ್ರಿ. ಅದೇ ನಮ್ ನಿಂದ ಮುಂದಿಂದ ಯಾವ್ದನ ಬೇಡ. ಅದೇ ಈ ಮುಂದ್ಗೆ ಏನ್ ಆಗ್ತೈತೆ ಅನ್ನೋದನ್ನ ಬಹುಶಃ ಹೇಳಣ ನಿಮ್ ದೇವ್ರಿಗೆ. ಹಾಗೆ ಬೋಲ್ ಸಾಹೇಬ್, ಹಾಗೆ ಬೋಲ್. ಸಿರ್ಫ್ ಆಗೇ ಕಾ ಬೋಲ್ತಾ ಹೈ, ಕೈಸಾ ರನ್ ಹೈ ಕೈಸಾ ಹೈ, ಹಮ್ ಅಲ್ಲಾಹ್ ಹೈ, ಹಮಾರ ಬಾತ್ ಝೂಟ್ ನಹೀ ಹೋತಾ. ತುಮಾರೆ ಕು ದೇಖ್ನೆ ಕೆ ಬಾದ್ ಹಮ್ ಪೂರಾ ಬೋಲ್ ದೇಂಗೆ. ಅವರು ಬರೇ ಮುಂದಿಂದ ಹೇಳ್ತಾರ್ರಿ. ಠೀಕ್ ಹೈ ಠೀಕ್ ಹೈ, ಕುದುರೆ ಚೇಂಜ್ ಕರೋ ಚೇಂಜ್ ಕರೋ, ಹಿಂದಿನ ನಕೋ ಬಾತ್ ಕರೋ. ಓಹ್, ಸಂಭಲ್ 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 ಕರ್ಣ ಬಾತ್ ಕರ್ಣ ಕರ್ಣ ಕರ್ಣ. ಏನಂತೆ ಅವರು ಎಲ್ಲ ಮುಂದಿಂದ ಹೇಳ್ತಾರಂತ್ರಿ? ಅವರು ದೇವ್ರದಾರ್ರಿ, ನೀವು ಕೇಳಿದ್ದು ಯಾವ್ದು ಬಿಡಂಗಿಲ್ಲಂತ್ರಿ, ಎಲ್ಲ ಚೊಕ್ಕ ಹೇಳ್ತಾರಂತ. ಸರಿ, ಹಾಗಾದ್ರೆ ನಾನು ಮುಂದೆ ಏನಾಗುತ್ತೆ ಅನ್ನೋದು ಹೇಳನ್ರಿ ನಿಮ್ ದೇವ್ರಿಗೆ. ಮುಂದೇನಾಗತ್ರಿ? ಅಮ್ ಸಿರ್ಫ್ ಆಗೆ ಕಾ ಬೋಲ್ತಾ ಕೈಸಾ ಹೋತಾ ಹೈ ಕೈಸಾ ಹೈ, ತುಮಾರ ದಿಲ್ ಮೇ ಶಾದಿ ಶಾದಿ ಕೆ ಬರ ಮೇ ಡೌಲ್ ಡೋಲ್ ಹೋ ರಹಾ ಹೈ ನಾ, ತುಮ ನೌಲಿಂಗ ಕೋ ಕರ್ ಲೇನಾ ಇಲ್ಲ ಕಬೀರ್ ದಾಸ್ ಕೋ ಕರ್ ಲೇನಾ, ಸಚ್ಚೈ ಕ್ಯಾ ಬೋಲೋ ಬೇಟಿ. ನೀವು ನವಲಿಂಗನ್ ಮದ್ವೆ ಮಾಡ್ಕೋಬೇಕಂತೀರಾ ಅಥವಾ ಕಬೀರದಾಸನ್ ಮದ್ವೆ ಮಾಡ್ಕೋಬೇಕಂತೀರಾ ಅಂತಂದೇಳಿ ನಿಮ್ ಮನಸ್ನಾಗ ಗೊಂದಲ ಐತ್ರಿ. ಇನ್ನ ಹೌದಾ? ಹೌದ್ರಿ, ನಾನು ನಮ್ಮ ಅಪ್ಪ ಸೇರಿ ಒಂದ್ ನಿರ್ಧಾರಕ್ ಬಂದಿದ್ವಿ ನಾವು. ಹೇಳ್ರಿ ಏನ್ ನಿರ್ಧಾರ ಅದ? ಅದೇ ಇವ್ರ ನವಲಿಂಗ್ ಅಂತದಲ್ಲ ಅವನ್ನೇ ಮದ್ವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿ. ಅಂದ್ರ ಕಿರ್ಲಸ್ಕರ್ ಕೆಲಸ ಬಿಟ್ಟು ಕೆಲಸ ಕೊಂಟ ನೋಡ್ರಿ. ಕಬೀರದಾಸ ಬೇಡ ನಮಗ, ಅದಕ್ಕ ಅವನ್ನ ಮದ್ವೆ ಮಾಡ್ಕೊಂಡ್. ಯಾಕೆ ನಿಮ್ ದೇವ್ರ ಕುಡ್ದಾಡಕತ್ತಲ್ಲ. ಸಂಭಾಲ್ಯ 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 ಕರೆಂಟ್ ಮರ್ನೆ ದೇಗೋಜಿ. ನೋಡ್ರಿ, ನಿಮ್ದಕ್ಕೆ ಹೇಳಕುಂತಾರ ಅವರು, ಅವ್ರದ್ದು ನೀವು ಮದ್ವೆ ಆದ್ನಂದ್ರ ಕಂಬ ಏರಿದೆ ಕರೆಂಟ್ ಶಾರ್ಟ್ ಹೊಡಿಸಂದು ಗೊಟ್ಟಕ್ಕ ಅಂದ್ರ ನೀವು ಜಲ್ದಿ ವಿಧಿ ಹಾಕಿರಂತ. ನಿಮಗ್ ಜಲ್ದಿ ವಿಧಿ ಆಗದೇನಾರ ನೀವು ಜಲ್ದಿ ಹೇಳ್ಬಿಡ್ಬೇಕಂತ್ರಿ. ನೀವ್ ಯಾರ ಮದ್ವೆ ಮಾಡ್ಕೋಳಿ ಮಗನ? ಶಾಂತ ಕರೋ ಶಾಂತ ಕರೋ ಶಾಂತ ಕರೋ ಶಾಂತ ಕರೋ ಆಚಾರ್ಯ ದೇವ್ರಜಿ ಆಚಾರ್ಯ ಆಚಾರ್ಯ ಶಾಂತ 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 ಶಾಂತ. ಎಲ್ಲ ಬೋಳಿ ಮಗನ, ಈ ತರ ವೇಷ ಹಾಕಿ ಎಷ್ಟ್ರ ಜನರ ಜೀವನ ಹಾಳು ಮಾಡಿಲಿ. ಈ ತರ ದೇವ್ರ ವೇಷ ಹಾಕಿ ದೇವ್ರಿಗೆ ಕೆಟ್ಟ ಹೆಸರು ತರಲದ ಮಗ ಇವ. ಈ ತರ ಲಫಂಗ್ ನಾನು ನಡ್ಸೇನೆ. ನಾನಿಲ್ಲಿಂದ ಬಾಕ್ತೆ, ನನ್ನಿಂದ ಬಹಳ ತಪ್ಪು ನಡೆದ್ಬಿಡತಿ.
ನನ್ನ ಹಣೆ ಬರನೇ ಸರಿಯಿಲ್ಲ, ನನ್ನ ಹಣೆ ಬರ ಸರಿದ್ರ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಕಾಕ ಪುಣ್ಯ ಬರ್ಲಿ ಪುಂಗಿ ಕಾಕ ಲಿಂಗ ಮಗ ನಾನು ಬರ್ತೀನಿ. ಡ್ಯಾನ್ಸರ್ ಹಾಕ್ದೇ ಒಂದು ಮುಂದೆ ಏನ್ ಮಾಡೋಣ ಈಗ, ಈಗ ಮುಂದೆ ಏನ್ ಮಾಡೋದು ಹೇಳ ಏನಿಲ್ಲಪ್ಪ. ನೀ ನನ್ ಮದ್ವೆ ಮಾಡಿದ್ರೆ ಯಾಕೆ ಇವೆಲ್ಲ ಹಿಂಗ್ ಮಾಡ್ತಿದ್ವು? ಹೋಗ್ಲಿ ಬಿಡು, ಆ ನವಲಿಂಗನ್ ನನ್ ಪ್ರೀತಿ ಮಾಡ್ತಾನ, ನಾನು ಅವನನ್ನೇ ಪ್ರೀತಿ ಮಾಡೋದು. ಅಂದ್ಮೇಲೆ ನಿಮ್ಮಿಬ್ರು ಮನಸ್ಸು ಬಂದಾಗೈತಂದ್ರೆ ತಡ ಮಾಡಕ್ ಹೋಗ್ಬೇಡ, ನಾವಿಬ್ರಿಗೂ ಮದ್ವೆ ಮಾಡಿಸ್. ಮಾಡ್ತೀಯಾ? ಮಾಡ್ತೀಯಲ್ಲ, ನಾ ಮಾಡ್ತೀನಿ. ಮಾಡ್ತೀಯಾ? ಪ್ರೀತಿ ಮಾಡ್ತೀಯಾ? ನಾ ಲವ್ ಮಾಡ್ತೀನಿ. ನಿನ್ ಗೊತ್ತಿಲ್ಲ, ನಿಮ್ ಮಗ ಕೇಳ. ಅದೇ ಅದೇ ನಾವ್ ಮಾಡ ಅದೇಪ್ಪ, ನಾವ್ ಮಾಡಿದ್ರೆ ಪ್ರೀತಿ, ಅವ್ರು ಮಾಡಿದ್ರೆ ಲವ್. ನಿಮ್ಮಂತ ಮುದುಕರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಿಮ್ ಡೇಟ್ ಡಿಫರ್ ಆಗ್ಯವ. ಅದ್ರದ್ದು ಯಾವ್ದು ಅದಕ್ಕೆ ಹೇಳಿ ರಿಟೈರ್ಮೆಂಟ್? ನಮ್ದು ಏನಿದ್ರು ಗ್ರಾಮೀಣ ಭಾಷೆ. ಹ್ಮ್, ನಿಂದ ಏನಿದ್ರು ರಿಟೈರ್ಮೆಂಟ್ ಆಗಿರೋದು. ಲವ್ ಲವ್ ಬೆಳದಂಗ ಇಷ್ಟ ಹೋಯ್ಕೋ ನೀ ಅಷ್ಟ ಅಂತ ನೋಡ. ಸಮಕ್ಷಮ ಒಪ್ಪಿಗೆ ಒಪ್ಪಿಗೆ. ಏ ಅಪ್ಪ, ಕಿಶೆದಾಗ ಇಡ್ಕೊಂಡು ನಿನ್ ತಾಳಿ ಕಟ್ ಕೊಡ್ಲೆ ಇವ್ಗೆ ಕಟ್ಟೆ ಬಿಡ್ಲಿ, ಇಲ್ಲ ರೋಡ್ ರೋಡ್ ತಿರುಗ್ತಾ ಓಡಿಕೆ. ಏ ಮೋನಿ ಎಬಡಿ ಖುಷಿಬಾಯಿ, ಹಂಗೆಲ್ಲ ಮಾತಾಡ್ಬಾರ್ದು. ಬಂದಾನ ಇಲ್ಲ ರೋಡ್ ಆಡ್ತಿರ್ತಾ ಬಾ ಇಲ್ಲೇ. ಯೋಡ್ರ ಹುಟ್ಟಿದ ಮಕ್ಕಳ ಹಿಂಗ ಅಂತೇನೆ ಯೋಡ ಹುಟ್ಟಿ. ಏ ಗುಂಡು, ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ನಾನು ಏನ್ ಹೇಳಿನಿಲ್ಲ, ನಾನ್ ನಿಮ್ ಮಾವ ನವಲಿಂಗನ ಮದ್ವೆ ಆಗ್ತೀನಿ ಅಂತ. ಅವ್ರೇನ್ ನಿಮ್ ಮಾವ ಮಾವ ಅನ್ನು ಹೋಗ್ತೀನ ಓಡೋಗ್ಬಾರೋ. ನಿಮ್ ಅಕ್ಕ ಏನದಳೆ ಅಡಿಬಿಟ್ಟೆ? ಇಲ್ಲಿ ಅದಳ, ಇಲ್ಲಿ ಅದಳ. ಏನ್ ಮಾತಾಡತಿ? ಹೌದು ಮತ್ತೆ ಅವ್ ಯಾವನ ಬಕರ ಮಾಡಕ್ ಬಂದ್ರ ಬಕರ ಮಾಡ್ಕೊಂಡಿಯಲ್ಲ ಮತ್ತೀರ ಏನ ಅಲ್ಲಿ ಭಯವನಿ. ಆ ನಮ್ಮ ಏನು ಊರು ಹೊಡ್ಬಿಟ್ಟು ಈ ನಮ್ಮನೆ ಮಾತಾಡೋದ? ಒಟ್ಟ ಬುದ್ಧಿನ ಇಲ್ಲದಕ್ಕೆ ಮಾವತ್ ಇದೆಯಾ ಮಾವ ಇದು? ಏನು ಹೇಳಂಗಿಲ್ಲ, ಮದ್ವೆ ಮಾಡ್ಲಿಲ್ಲ ನಿನ್ನವನ್ ನೀನ್ ನಮ್ಮ ತಿಳೋಣ ಸಾಯ್ ಹೊಡಿತೀವ. ಮಾತ್ ಮಾಡಿಲ್ಲ ಅಂದ್ರೆ ನಾನ್ ಬಿಡ್ದ ಸಾರಸ್ಬಿಡ ಅದ ಹೋಲಿ ಅತ್ತ. ಆರ ಬೇಡ ಬರ್ರಿ, ಬರ್ರಿ ಗುಣ ಗುಣ ಬಾ ಬರಪ್ಪ. ನೀನು ಅಂತ ನೀನು ಅಂತ ನೀನು ಅಂತ ಬರ್ರಿ ಮುಂದ್ ಬರ್ರಿ. ಇಲ್ಲೇನಂದ್ರೆ ಇಲ್ಲೇ ಆಯ್ತಾ ಆದಪ್ಪ ನೋಡಪ್ಪ, ನನ್ನ ಮಗಳು ಒಂದ್ ತಪ್ಪು ಮಾಡಿದ್ರು ಚಂದಾಗಿ ನಡ್ಸ್ಕೊಂಡು ಹೋಗ್ಬೇಕಪ್ಪ. ಹೇ ಮಾವ, ಹೂವ ಹೂವ ಸಾಕಿದಾಗ ಸಾಕ್ತೀನಿ ಬಿಡ, ಯಾಕೆ ಚಿಂತೆ ಮಾಡ್ತೀಯ? ನೋಡಿ ಹೂವ ಸಾಕ್ತಾನ ಸಾಕ್ತಾನ, ಬಾಡದ ಗುಟ್ಲೆ ಬಿಟ್ಟು ಬಿಡ್ತಾನ. ಎಂತ ಮಾನ್ ಮಾತಾಡ್ತೀನಿ? ಸರಿಯಪ್ಪ, ಅಲ್ಲೇ ಮಗ್ಳಿಗೆ ಇರ್ತಾನ. ನಿಮ್ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡು. ಏನ್ ಮಾವ ನೀವು ಹೋಗಿ ಮಂಚ ಹಾಕು, ಮಂಚದ ಮೇಲೆ ಗಾದಿ ಹಾಕು, ಗಾದಿ ಮೇಲೆ ಹೂ ಹಾಕು, ಹೂವಿನ ಮೇಲೆ ಸೇಂಟ್ ಹಾಕು, ಅದ್ರ ಮೇಲೆ ನಾನು, ನನ್ ಮೇಲೆ ಅವ್ರು, ಅವ್ರ ಮೇಲೆ ನೀನು. ಸುಮ್ಮ ನಿನ್ ಗೊತ್ತಿಲ್ಲ ನೋಡ್, ನಮ್ಮ ಅಪ್ಪ ಗೊತ್ತಿತ್ತು. ಅಂದ್ರೆ ಟ್ರೈನಿಂಗ್ ಹೇಳ್ಕೊಡಕ್ ಬರ್ತಲ್ಲ ಎಲ್ಲ ಅಂದ್ರೆ ಇನ್ನು ಇಲ್ಲ ಇಲ್ಲ ಅಂದ್ರೆ ಇಲ್ಲ ಸೇವ ಇಲ್ಲ ಹೆಂಗೋರಿ ನೀ ಬೇಗ ಹೋಗಿ ರೆಡಿ ಮಾಡಿ ಹೋಗು ಅಂದ್ರೆ ನೀ ಇನ್ನೂ ಒಂದು ತಂದು ಕೊಡತನ ಗುಬ್ಬಿ ಬೇಕಾ?
ನಡಿ ಬರ್ತೀನಿ ಹೇಳಿ ತಗೊಂಡು ಏನೋ ಒಂದ್ ಮಾಡ್ಬೇಕಂತ ಇದೀವಿ ನಾವು. ಡ್ಯಾನ್ಸ್ ಬೆಳಕರ ಹೊತ್ನಾಗ ಸುಮ್ ಕುಂದ್ರು ಒಂದ್ ಹಾಡ ಯಜಮಾನ್ರಿ ಹೇಳ್ರಿ. ನಾವು ನೀವು ಸೇರಿ ಒಂದು ಹಳೇ ಸಾಂಗ್ ಹಾಡನ್ವಿ ಬರ್ರಿ ಮತ್ತೆ ಯಾಕಿದ್ದು ಮಾಡ್ತೀರಿ? ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮಗುವೆ ಸಂಟಾಗಿ ಶೀಲ ಹಾಳ್ ಮಾಡದಂತರೂ ನಿಜ ಬೇಡ. ಈ ಪಾಪಿಯ ಕೈಲಿ ಸಿಕ್ಕು ಸಣ್ಣ ಆಗ್ಬಾರ್ದು ಅಂತ ನಾನೀಗಾಗ್ಲೇ ವಿಷವನ್ನೇ ಕುಡಿದು ಬಿಟ್ಟಿದ್ದೀನಿ ದೇವ್ರೇ. ಆದಷ್ಟು ಬೇಗನೆ ನನ್ನ ನಾನು ನಿನ್ನಲ್ಲಿಗೆ ಕರೆಸ್ಕೊಳಪ್ಪ, ನಿನ್ನಲ್ಲಿಗೆ ಕರೆಸ್ಕೋ. ಸುಮತಿ, ನೀನು ಮೊದಲೇ ನನ್ನ ಜೊತೆಗೆ ಒಪ್ಪಿಕೊಂಡು ಬಿಟ್ಟಿದ್ದರೆ ಇಷ್ಟೆಲ್ಲ ಆರಾಧಾಂತವಾಗುತ್ತಿರಲಿಲ್ಲ. ನೋಡಿದ್ಯಾ, ಈಗಲಾದರೂ ನೀನು ನಿನ್ನ ಮನಸ್ಸನ್ನು ಬದಲಿಸಿಕೊಂಡು ನನ್ನ ಜೊತೆ ಬಾ, ಮತ್ತೆ ನಾವಿಬ್ಬರು ಪುನಃ ಮದುವೆಯಾಗಿ ಒಂದಾಗೋಣ. ಈ ಎಲ್ಲ ಹಣ ನಿನಗೆ ಸೇರುತ್ತದೆ. ಬೆಂಕಿ ಹಚ್ಚೋ ಏನಿನ ಹಣಕ್ಕೆ, ಏನಿನ ಹಣ ತೆಗೆದುಕೊಂಡು ನಾನೇನು ಮಾಡ್ಲಿ? ನೀನೇನೇ ಹೇಳಿದ್ರು ಕೂಡ ನಾನು ನಿನ್ನವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾಯ್ತಿದ್ದೆ ಹೊರತು ನಿನ್ನವಳಾಗ್ಲಾರೆ. ಇದು ಇದು ಆ ದೇವರಾಣಿಗೂ ಸತ್ಯ. ಈಗ ಹೇಳು, ಯಾರ ಸಾವು ಯಾರ ಕೈಯಲ್ಲಿ ಅಂತ? ಪರಸ್ತ್ರೀ ಅಂದ್ರೆ ಕಾಲಕ್ಕ ಸಾಲ್ವಾ ನಿಂಗೆ? ನೀನು ಹೂ ಅಂದ ತಕ್ಷಣ ಓಡ್ ಬಂದು ನಿನಗೆ ಸೆರೆ ಹಾಸ್ಬೇಕು ಅಲ್ವಾ? ಹೆಣ್ಣನ್ನ ಹಣ್ಣಂತ ತಿನ್ನೋದು ತಿಂದು ಸಿಪ್ಪೆ ತರ ಬೀದಿಗೆ ಸಿಗೋ ತಾಯಿ ಗಂಡ ಸಾಯೋದಕ್ಕೆ ಸಿದ್ಧನಾಗ. ಮಾಯಾ, ನೀನು ಬರುವೆ ಎಂದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಾನು ಸುಮ್ಮನೆ ನಾಟಕ ಮಾಡಿದೆ. ನೋಡು ಮಾಯಾ, ನನ್ನನ್ನು ಬಿಟ್ಟು ಬಿಡು. ಈ ಎಲ್ಲ ಹಣ ಇಲ್ಲಿದೆಯಲ್ಲ ಅದೆಲ್ಲ ನಿಂದೆ. ಬಿಟ್ಟು ಬಿಡು ಮಾಯಾ, ನನ್ನನ್ನು ಬಿಟ್ಟು ಬಿಡು. ಯಾಕೆ ಭಯನ? ಈಗ ಗೊತ್ತಾಯ್ತಾ ಪ್ರಾಣದ ಬೆಲೆ ಏನು ಅಂತ? ನಿನಗಾಗಿ ಶನೇಶ್ವರನಿಗೆ ಚಳ್ಳೆ ಹೆಣ್ಣನ ತಿನ್ಸಿದೆ, ತಾಳಿ ಕಟ್ಟಿದ ಗಂಡನಿಗೆ ದ್ರೋಹ ಮಾಡಿದೆ. ಆದ್ರೆ ನೀನ್ ಮಾಡಿದ್ದೇನು? ನನ್ನನ್ನ ಬಿಟ್ಟು ಇವಳನ್ನ ಕರ್ಕೊಂಡ್ ಬಂದಿದೀಯ.
ಇವಳು ಪ್ರಾಣ ಕೊಡ್ತಾಳೆ ಹೊರತು ನಿನ್ನ ಎಂದಿಗೂ ಆಗೋದಿಲ್ಲ. ತಾಯಿ ಗಂಡ ಅಕ್ಕ ತೆಗೆದ್ಕೋಕ ಈ ಪಿಸ್ತೂಲ್ ಅನ್ನ ಕೊಂದು ಹಾಕಿವ್ ನನ್ನ. ನಿನ್ನಂತ ಗೆರತಿಗೆ ಈ ರೀತಿ ಮೋಸ ಮಾಡೋದಕ್ಕಾಗಿ ಬೇಡ ಬೇಡ ಸುಮತಿ. ನಿಜ ಮಾಯ ಬೇಡ. ನಿಜ ಇದ ಮಾತು. ಇಂಥ ನೀಚನ ಬದುಕೋದಕ್ಕೆ ಬಿಟ್ಟಿದ್ದು ನಿಜವಾದ್ರೆ ನಮ್ಮಂತೆ ಇನ್ನೋದಿಷ್ಟು ಜನ ಹೆಣ್ಣುಮಕ್ಕಳು ಬಲಿ ಆಗ್ತಾರೆ. ಏನ ಬದುಕಬಾರ್ದು ಇಂಥ ತಾಯಿ ಗಂಡ ಈ ಭೂಮಿ ಮೇಲೆ ಬದುಕಲೇಬಾರ್ದು. ಸಾಯ ನೀಚ. ಅಮ್ಮ ಸುಮತಿ ಸಂತೋಷ ಆಯ್ತಾಕ. ಇವಾಗಲಾದ್ರೂ ನನಗೆ ಸಂತೋಷವಾಯ್ತೆ. ನನಗೂ ಅಷ್ಟೇ ಅಕ್ಕ, ತುಂಬಾನೇ ಸಂತೋಷ ಆಗ್ತಾ ಇದೆ. ಈಗ ಗೊತ್ತಾತ ಈ ಶನೇಶ್ವರನ ಕರಾಮತ್. ಸಾಯಿ ನನ್ನ ಮಗನೇ, ಇವನೊಬ್ಬ ಶನೇಶ್ವರನಂತೆ ನೋಡು. ನೀವು ಮಾಡಿದ ಅನ್ಯಾಯ ಅತ್ಯಾಚಾರ ನಿಮಗೆ ಈ ಸಾವಿಗೆ ಗತಿ ಆಯ್ತು. ಅತ್ತಿಗೆ ಬನ್ನಿ, ಅತ್ತಿಗೆ ಮನೆಗೆ ಹೋಗೋಣ. ಹೌದು ಅತ್ತಿಗೆ, ನಿಮ್ಮ ಸಲುವಾಗಿ ಅಣ್ಣ ಮನೆಯಲ್ಲೇ ಕಾಯ್ತಾ ಇದ್ದಾರೆ. ಬನ್ನಿ ಅತ್ತಿ, ಮನೆಗೆ ಹೋಗೋಣ. ನಾನು ಬರಲು ಸಾಧ್ಯನೇ ಇಲ್ಲ. ಈಗಾಗ್ಲೇ ಕಾಲ ಮಿಂಚಿ ಹೋಗಿದೆ, ಮಿಂಚಿ ಹೋಗಿದೆ. ಅತ್ತಿಗೆ ಅತ್ತಿಗೆ ಏನು ಮಾತನಾಡ್ತಿರೋರು ನೀವು? ನಿಜವಾದ ಮಾತನೇ ಮಾತಾಡ್ತಾ ಇದ್ದೀನಿ. ಈ ಪಾಪಿ ಕೈಯಲ್ಲಿ ಸಿಕ್ಬಾರ್ದಂತ ಈಗಾಗ್ಲೇ ನಾನು ವಿಷವನ್ನೇ. ಅತ್ತಿಗೆ ಎಂತ ಕೆಲಸ ಮಾಡಿಬಿಟ್ಟಿದ್ರ, ಅತ್ತಿಗೆ ಎಂತ ಕೆಲಸ ಮಾಡಿಬಿಟ್ಟಿದ್ರ. ಹೋಗಿ ಆದಷ್ಟು ಬೇಗ ನೀನು ಮಣ್ಣನ್ನ ಕರ್ಕೊಂಡ್ ಬಾ. ಗೌತಮ್ ಬೇಗ ಅಶೋಕ್ ಅಣ್ಣ ಕರ್ಕೊಂಡ್ ಬಾ, ಬೇಗ ಹೋಗು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಜೊತೆ ಬಹಳ ಭಾಗ್ಯವನ್ನ ನಾನು ಪಡೆದುಕೊಂಡು ಬಂದಿಲ್ಲ. ಆದ್ರೆ ಆದ್ರೆ ಒಂದು ವಿಷಯ ಮಾತ್ರ ಸತ್ಯ, ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಈ ಪಾಪದ ಪಿಂಡಕ್ಕೆ ಕಾರಣ ನಿಮ್ಮ ತಮ್ಮ ಗೌತಮ ಅಲ್ಲರಿ. ನೀಚ ಪ್ರಣಯ ಸ್ವಾಮಿ, ಈ ಜನ್ಮದಲ್ಲಂತೂ ನಿಮ್ಮ ಜೊತೆ ಬದುಕುವ ಭಾಗ್ಯವನ್ನ ನಾನು ಪಡೆದುಕೊಂಡು ಬಂದಿಲ್ಲ. ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಾನು ನಾನು ನಿಮ್ಮ ಸತಿ. ಅತ್ತಿಗೆ ದೇವರು ಇಷ್ಟೊಂದು ಮೋಸ ಮಾಡಬಾರ್ದಾಗಿತ್ತು, ಒಳ್ಳೆಯವರಿಗೆ ಈ ರೀತಿ ಶಿಕ್ಷೆ ಕೊಡಬಾರ್ದಾಗಿತ್ತು. ಆದರೂ ಆ ಕವಿ ನಾಟಕ ಎಷ್ಟೊಂದು ವಿಚಿತ್ರವಾಗಿ ಬರೆದಿದ್ದಾನೆ ನೋಡಿ. ಈ ನಾಟಕ ಪ್ರಾರಂಭವಾಗಿರೋದು ನನ್ನಿಂದ, ಈ ಕೊನೆಗೆ ಮುಕ್ತಾಯ ಆಗೋದು ಕೂಡ ನನ್ನಿಂದ. ಎಲ್ಲರೂ ಆ ದೇವರಿಗೆ ಒಳ್ಳೇದು ಮಾಡಿ. ಸಾಗರ ಜಯ 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 ಜ
ಚಂದ್ರಧರ ಸುಕುಮಾರ ಶ್ರೀ ಗುರು ಮಾರುತೇಶ್ವರ ಮಹಾರಾಜ್ ಕೀ ವಂದೇ ಮಾತರಂ ವಂದೇ ಮಾತರಂ ಏನೇ ಬರಲಿ ಏನೇ ಬರಲಿ ಮೋಸ ಹೋದೆಯಲ್ಲ ನೀನು ಖಾಸಿಯಾದಿಯಲ್ಲ ಹೇಸಿ ಮನದ ಬೆನ್ನತ್ತಿ ನೀನು ಈಶನ ಮರೆತಲ್ಲ ಹೇಸಿ ಮನದ ಬೆನ್ನತ್ತಿ ಧರ್ಮದ ಮರ್ಮ ತಿಳಿಯಲಿಲ್ಲ ಮೋಸ ಹೋದೆಯಲ್ಲ ನೀನು ಘಾಸಿಯಾದಿಯಲ್ಲ ಮೋಸ ಹೋದೆಯಲ್ಲ ನೀನು ಘಾಸಿಯಾದಿಯಲ್ಲ ಜಯ ಭಗಲಿ ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕೂ ಬಸವೇಶ್ವರ ನಾಟ ಸಂಘಕ್ಕೆ ಈ ಒಂದು ನಾಟಕಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಸಂಗೀತ ಬಳಗದವರಿಗೂ ಹಾಗೂ ನಮ್ಮ ಸೀನ್ರಿ ಸಾರು ಮತ್ತು ಕ್ಯಾಮರಾಮ್ಯಾನ್ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಣವ ಗಳಿಸಿದೆಲ್ಲ